ಬಟ್ ಅಂತ ಬಿಜೆಪಿ ದೊಡ್ಡ ಅಲಿಗೇಷನ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಸುಗೋಸಿಲಿ ಮಾಡ್ತಾ ಇದೆ 1000 ಕೋಟಿ ಅದು politically motivated allegation and it is a baseless allegation I said number of times ಯಾರದು ಸಿ ಇನ್ಕಮ್ ಟ್ಯಾಕ್ಸ್ ನವರು ಅವರು ಕೆಲಸ ಮಾಡಿದ್ದಾರೆ ಯಾರದು ಮನೆಯಲ್ಲಿ ದುಡ್ಡು ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಬೇರೆ ಲಿಂಕ್ politically ಆಗಿ ಲಿಂಕ್ ಮಾಡಕ ಹೋಗಕೋದಿಲ್ಲ ಇಟ್ಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂಡ್ ಇಟ್ಸ್ ಎ ಬೇಸ್ಲೆಸ್ ಅಲಿಗೇಷನ್ ಅಲ್ಲ ಆ ಪ್ರಕಾರವಾಗಿ ಅವರು ಕಾಂಗ್ರೆಸ್ ಗುತ್ತಿಗೆದಾರರು ಅನ್ನುವಂತ ಅಲಿಗೇಷನ್ ಮಾಡ್ತಾರೆ ಕಾಂಗ್ರೆಸ್ ಗುತ್ತಿಗೆದಾರರು ಬಿಜೆಪಿ ಗುತ್ತಿಗೆದಾರರು ಅಂತ ಇದ್ದಾರೆ ಐ ಕಾಲ್ देम ಆಸ್ ಬಿಜೆಪಿ ಗುತ್ತಿಗೆದಾರರು ವಾಟ್ ಇಸ್ ದಿ ದೇರ್ ಇಸ್ ದಿ ಎವಿಡೆನ್ಸ್ ಐ ಕಾಲ್ देम ಆಸ್ ಬಿಜೆಪಿ ಗುತ್ತಿಗೆದಾರರು जन नंबल प्रतिभा बीजेपी प्रतिभा जन नंबल गायता प्रतिभा राजकीय चुनाव बरतल पार्लीमेंट चुनाव बरतल अदर ईद राज्य चुनाव अदर अलीगेशन बेस्लेस अलीगेशन कुमार तनिखे तनिखे इनकम टैक्स नाव्या इनकम टैक्स रेड तनिखे ना सरकार या वेर इस दि अलीगेशन अगेंस्ट दि गवर्मेंट और तक इनकम टैक्स सरकार मेले मत तनिखे या सूम्ने बीजेपी तनिखे मास्क बीजेपी पॉलिटिकली मोटिवेटेड स्टेटमेंट तनिखे माक बर नमगू अदू संबंध नमगू अदू संबंध इला राज्य चुनाव ना चुनाव बेरे राज्य हि दुड कोग्वा ना यार कल जन आशीर्वाद मुगीत अस्े नम्बर नम राज्यको और राज्यको नमगू ऐन संबंध मुंकुट सिद्धरामय्यवरिगे 1000 कोटि डीके शिवकुमार 2000 कोटि टारगेट आगिदे अंत हेळ्तारे नीन हेळोदु सीटी रविगेल्ल उत्तर कोडल्रि अवु सीटी रवि एल्ल बरी सुळ्ळे हेळोदु ऐ डू नाट वांट टू रियाक्ट टू यू सुळ्ळुगळिगेल्ल रियाक्ट माड्ता कूतगळु यारादरू 1000 कोटि माड्कोडि अंत हेळ्तारे कर्नाटकक्के इवत्तिनवरिगे हाई कमांड नवरु ईद पैसे माड़ी अंत ना ईद पैसे को राज्य बट आल आर फॉल्स टोटली बेसलेस अलिगेशन वेणुगोपाल मल्लिकार्जुन खर्गे मीटिंग गोत्तिल्ल सर निन्ने हंसलेख सर वो मन को शाश्वत चामुंडी बेटे शाश्वत दीपालंकार आगे अवंतर निन्े भाषण नोड़ती अब विचार ग्रामीण भाग के नोड़प ईद वर्ष बीजेपी सरकार वे वो मेगावाट विद्युत उत्पादने कुमारस्वामी आगे बीजेपी ना व्युत उत्पादने बिट्रे इवर सो ऐन मा बंद मा व्युक्ति पंपेट के जास्ति उपयोग नार्मली अक्टोबर तिंगली सुमार हत सवि मेगावाट सुमार हत सवि मेगावाट व्युत खर्चाता हद्नार सवि मेगावाट व्युत खर्चाता आर सवि मेगावाट कड़े वर्षकू वर्षकू हाँ सो आगे व्युत समस्या आगे निज नानु मोन्ने मीटिंग रैतरिगे कंटिन्यूअस ईदू फाइव अवर्स पवर् को मत थ्री पेस्नल को अदन्न ब्याच वैस ब्याच शिफ्ट माड्कोंडु अंत मत व्युत कूड़ा वर्गडेयिंद कोंडुकळि अंत
ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಕೊಂಡ್ಕೊಳ್ಳಿ ಅಂತ. ಮೂರನೇದು ಕೋ ಜನರೇಷನ್ ಇದೆಯಲ್ಲ ಸುಗರ್ ಫ್ಯಾಕ್ಟ್ರಿ, ಅದನ್ನು ಕಬ್ಬರಿಯಾಗಿ ಶುರು ಮಾಡಿದ್ರೆ ಕೋ ಜನರೇಷನ್ ಶುರುವಾಗ್ತದೆ. ಆ ಕೋ ಜನರೇಷನ್ ಆದರೆ ಅವ್ರ ಹತ್ರ ವಿದ್ಯುತ್ ಉತ್ಪಾದನೆ ಆಗ್ತದೆ, ನಾವು ವಿದ್ಯುತ್ ಕೊಂಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಸೊ ನಾವು ಏನೇನು ಮಾಡಬೇಕು ರೈತರಿಗೆ ಲೋಡ್ ಶೆಡ್ಡಿಂಗ್ ಆಗದ ರೀತಿ ನೋಡ್ಕೊಳ್ಳಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಬ್ಬೊಬ್ರು ಕೇಳ್ರಿ, ಇಬ್ರು ಕೇಳಿದ್ರೆ ಹೆಂಗೆ ರೈತರೇ ಒಪ್ಕೋತಾರಪ್ಪ? 4 ಗಂಟೆ ಕೊಟ್ರೆ ಸಾಕು ನಮ್ಗೆ ಕಂಟಿನ್ಯೂಸ್ ಆಗಿ ಅಂತ. ರೈತರೆ ಈಗ ತೊಂದರೆ ಇದೆ, ವಿದ್ಯುತ್ ಅಭಾವ ಇದೆ, ಅದರಿಂದ 4 ಗಂಟೆ ನಮ್ಗೆ ಕಂಟಿನ್ಯೂಸ್ ಆಗಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾವು 5 ಗಂಟೆ ಕೊಡಿ ಅಂತ ಹೇಳಿದ್ದೀನಿ ಕಂಟಿನ್ಯೂಸ್ ಆಗಿ 5 ಅವರ್ಸ್. 5 ಗಂಟೇಲಿ ಅವರು ನೀರನ್ನು ಎತ್ಕೊಂಡು ಕರೆಂಟ್ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಎಷ್ಟು ಕೊರತೆ ಕಾಣ್ತಾ ಇರೋದು ಎಕ್ಸಾಕ್ಟ್ ಎಷ್ಟು ಕೊರತೆ ಇದೆ ಸರ್? ಈಗ ಹೇಳಿದ್ನಿ ಅಪ್ರಾಕ್ಸ್ ಅದು ಎಕ್ಸಾಕ್ಟ್ ಹೇಳ್ತಾ ಇದ್ದೀನಿ. ಸುಮಾರು 2000 ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಇದೆ. ಗೃಹಲಕ್ಷ್ಮಿ ಯೋಜನೆ 2ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ, ಕೆಲವರಿಗೆ 1ನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ. ಯಾರು ನಿನ್ಗೆ ಹೇಳಿದವರು? ಯಾರಪ್ಪ ಹೇಳಿದವ್ರು ನೀನು? ಏ ನಿನಗೆ ಅವನು ತಾಳೆ ಅವ್ನ ಪ್ರಶ್ನೆ ಕೇಳ್ತಾವನೆ. ಏನು ಯಾರು ನಿಂಗೆ ಹೇಳಿದವ್ರು? ಯಾರು ಹೇಳಿದವ್ರು ನಿನಗೆ? ಹೂ ಟೋಲ್ಡ್ ಯು? ಅದೇ BJP ಅವ್ರು ಹೇಳ್ದದ್ ನೀ ಹೇಳಕ್ಕೆ ಬರಬೇಡ ನನ್ನ ಹತ್ರ. ನಿನಗೇನಾದ್ರು ಇನ್ಫಾರ್ಮೇಷನ್ ಇದೆಯಾ? ಇನ್ವೆಸ್ಟಿಗೇಷನ್ ಮಾಡಿದ್ಯಾ? ಸುಮ್ಮನೆ ಅವ್ರು ಹೇಳಿದ್ರು ನೀನು ಬಂದು ಕೇಳೋದು? ದೇರ್ ಇಸ್ ನೋ ಎಂಡ್ ಟು ದಿಸ್. ನೀವು ಸ್ವಲ್ಪ ಒಂದ್ಸಾರಿ ನಾನು ಹೇಳ್ದದನ್ನು ಸರಿನೋ ತಪ್ಪು ಅಂತ ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು. ಏನು ಮಾಡಿದ್ದೇನೆ BJP ಅವ್ರು ಹೇಳಿದ್ರು ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ. ನೋಡಪ್ಪ, ಮೇವಿನ ಕೊರತೆ ಆಗದೆ ರೀತಿಯಲ್ಲಿ ಹೇಳಿದ್ದೀವಿ. ಈಗ ಮೇವಿನ ಕೊರತೆ ಇಲ್ಲ, ಆ್ಯಸ್ ಇಟ್ ಈಸ್ ದೇರ್ ಇಸ್ ನೋ ದರ್ತ್, ದೇರ್ ಇಸ್ ನೋ ಪ್ರಾಬ್ಲಮ್. ಆದರೆ ಮೇವು ಬೆಳಿಬೇಕು, ಮೇವು ಕೂಡ ಶೇಖರಣೆ ಮಾಡಿ ಇಟ್ಕೋಬೇಕು ಅಂತೆಲ್ಲ ಹೇಳಿದ್ದೀವಿ. ಸಿ, ನಾವು ಇವತ್ತು 216 ತಾಲೂಕುಗಳು, ಎಷ್ಟು 116 ಅಂತ ಬರೆದ್ಬಿಟ್ಟವ್ರೆ ಯಾರೋ ಪತ್ರಿಕೆಯಲ್ಲಿ, ಇಟ್ ಈಸ್ 216 ತಾಲೂಕುಗಳು ಬರಗಾಲ ಪೀಡಿತ ಆಗಿದ್ದಾವೆ. ಔಟ್ ಆಫ್ 236 ಎಷ್ಟು? ಸೊ ಈಗ 4,860 ಕೋಟಿ ಕೇಂದ್ರ ಸರ್ಕಾರ ನಾರ್ಮ್ಸ್ ಪ್ರಕಾರ ಕೊಡಬೇಕು ಅಂತ. ನಷ್ಟ ಆಗಿರೋದು 30,000ಕ್ಕೂ ಹೆಚ್ಚು, 42,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಗೊತ್ತಾಯ್ತಾ? ಕುಡಿಯೋ ನೀರಿಗೆ ತೊಂದರೆ ಆಗದೆ ರೀತಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಎಲ್ಲೆಲ್ಲಿ ಬೋರ್ವೆಲ್ಗೆ ಕನೆಕ್ಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಪೈಪ್ ಲೈನ್ ಹಾಕೊಡೋಕ್ಕಾಗ್ತದೆ, ಖಾಸಗಿಯವರು ಬೋರ್ವೆಲ್ಗಳನ್ನ ಕೊಂಡ್ಕೊಂಡು ಉಪಯೋಗಿಸಿ ಅಂತ ಹೇಳಿದ್ದೀವಿ. ಮತ್ತು ಅಗತ್ಯ ಬಿದ್ದರೆ ಬೋರ್ವೆಲ್ಗಳು, ಹೊಸ ಬೋರ್ವೆಲ್ಗಳನ್ನ ತೋಡಿಸಿ ಅಂತ ಹೇಳಿದ್ವಿ. ಕುಡಿಯೋ ನೀರಿಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಹೇಳಿದ್ವಿ. ಮೇವಿಗೆ, ಕುಡಿಯೋ ನೀರಿಗೆ, ಜನಗಳಿಗೆ ಕೆಲಸ ಕೊಡಬೇಕು ಅಂತ ಹೇಳಿದ್ವಿ.